ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸೆಂಟ್ರಲ್ ಬಜೆಟ್ ಅಲ್ಲಿ ಇಲ್ಲಿವರೆಗೂ ಬಂದಿರುವಂತಹ ಮಾಹಿತಿಲಿ ನಮ್ಗೇನು ರಾಜ್ಯಕ್ಕೆ ಮತ್ತು ಎಲ್ಲ ಯುವಕರ ಏನು ಒಂದು ಆಸೆಗಳಿತ್ತು ಮತ್ತು ಎಲ್ಲ ನಮ್ಮ ಕೊರೋನಾ ಸಂದರ್ಭದಲ್ಲಿ ಏನು ತೊಂದರೆ ಆಗಿತ್ತು ಅವ್ರು ಯಾರು ಕೂಡ ಪರಿಹಾರ ಸಿಕ್ಕಿದ್ದು ಇಲ್ಲಿ ಕಾಣ್ತಾ ಇಲ್ಲ. ಸಾಯಂಕಾಲ ಆದ್ಮೇಲೆ ಮಿಕ್ಕಿದ್ ಮಾಡ್ತೀವಿ. ಇವತ್ತೇನು ನಮ್ದು ಒತ್ತಾಯ ಮೇನ್ ಇತ್ತು ಅಂತಂದ್ರೆ ಯಾವುದೇ ಬಿಲ್ಲು ನಮ್ಮ ಹತ್ರ ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡಬೇಕು, ನಾವು ಜನರು ನಮ್ಮ ಸದಸ್ಯರೆಲ್ಲ ಚರ್ಚೆ ಆಗಲಿ ಏಕಾಏಕಿ ತರಬಾರದು ಅನ್ನೋದು. ಮೂರನೇದು ನಾವು ಬೆಳಗಾಂನಲ್ಲಿ ಅಧಿವೇಶನ ನೀವು ಬಹಳ ಉತ್ತರ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಜನರಿಗೆ ಉತ್ತರ ಕರ್ನಾಟಕದಲ್ಲಿ ವಿಧಾನಸೌಧ ಕಟ್ಬಿಟ್ಟು ಬೆಳಗಾಂನಲ್ಲಿ ಕಟ್ಬಿಟ್ಟು ನೀವು ಅಸೆಂಬ್ಲಿನ ಮಾಡ್ತಾ ಇಲ್ಲ ಅಂತೇಳಿ ನಾವು ಪಟ್ಟಿ ಹಿಡಿದಿದ್ದೇವೆ. ಬಜೆಟ್ ಸೆಕ್ಷನ್ ಅಲ್ಲೇ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಅವರು ಮುಂದಕ್ಕೆ ಬಜೆಟ್ ಆದಮೇಲೆ ನಾವು ನೆಕ್ಸ್ಟ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಸರ್ಕಾರ ಬಂದ ಮೇಲೆ ಬೆಳಗಾಂನಲ್ಲಿ ಜನರಿಗೆ ಪರಿಹಾರ ಏನು ಕೊಡಬೇಕಾಯ್ತು ಕೊಟ್ಟಿಲ್ಲ, ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಅಂತ ಅವ್ರ ಶಾಸಕರುಗಳೇ ಏನು ಕೂಗ್ತಾ ಇದ್ರು. ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಧ್ವನಿ ಎಲ್ಲ ಹಡಗೋಗಿದೆ. ಬಿಜೆಪಿಯ ಮಂತ್ರಿಗಳದ್ದು, ಶಾಸಕರದ್ದು, ಸರ್ಕಾರದ್ದು ವಿಪರೀತ ಆಗಿದೆ. ಸೊ ಜನ ಅಲ್ಲಿ ವಿಧಾನಸೌಧ ಯಾಕೆ ಕಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ ವಿಧಾನಸೌಧನ. ಅದಕ್ಕೆ ನಾವು ಸುವರ್ಣಸೌಧ, ಅದಕ್ಕೆ ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.